ಹಲೋ ಎವ್ರಿವನ್, ಇವತ್ತು ನಾನು ಸುಮಂತು MMLC ಹೋಗ್ತಿದ್ರಿ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಸುಮಂತ್ ಅವ್ರ ಕಸಿನ್ಸ್ ಜೊತೆ. ಇವಾಗ ಸುಮಂತ್ ಅವ್ರ ಮಾವ ಮನೆಗೆ ಹೋಗ್ಬಿಟ್ಟು ನಾವು ಅವ್ರ ಜೊತೆ TTL ಹೋಗ್ತೀರಿ. ನೋಡಿ, ನಾವು ಅವ್ರ ಮನೆಯಿಂದ ಸ್ಟಾರ್ಟ್ ಮಾಡಿದಿರಿ, 1 ಅವರಿಂದ ಅರ್ಧ ಗಂಟೆ ಆದಮೇಲೆ TT ಬಂತು. ಸೊ ನಾವು 11 ಜನ ಹೋಗ್ತಾ ಇದ್ದೀರಿ. ನಾನು, ಸುಮಂತು, ಪ್ರತಿಭಾ ಅಕ್ಕ ಅವರ ರಿಲೇಷನ್ಸು, ಮತ್ತು ಅವ್ರ ಅಮ್ಮ, ಅವ್ರ ಅತ್ತೆ ಮಾವ ಎಲ್ಲರೂ ಹೋಗ್ತಾಯಿದ್ದೀರಿ. ಸೊ ಇವಾಗ ಸಮ್ಮರು, ಅದು ಬೇರೆ ಟೈಮ್, 1:30-2 ಗಂಟೆ ಆಗಿದೆ. ಸೊ ಆಚೆ ಕಡೆ ತುಂಬ ಬಿಸಿಲಿದೆ. ಸೊ ಆನ್ ದ ವೇ ಹೋಗ್ತಾ ಕನಕ್ಪುರ ಹತ್ರ ಸುಮಂತ್ ಅವ್ರ ಫ್ರೆಂಡ್ ಪವನ್ ಅಂತ ಅವ್ರದ್ದು ಒಂದು ಅಂಗಡಿ ಇದೆ, ಶುಗರ್ ಕೇನ್ ಜ್ಯೂಸ್ ಅಂಗಡಿ ಮತ್ತು ಪಾನಿಪುರಿ. ಸೊ ಅಲ್ಲಿ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿದ್ರು ಸುಮಂತು. ನೋಡಿ, ನಾವು ಹೋದ್ರಿ ಅಲ್ಲಿ, ಸುಮಂತ್ ಅಲ್ಲೆಲ್ಲ ಶುಗರ್ ಕೇನ್ ಜ್ಯೂಸ್ನ ಮಾಡ್ತಾಯಿದ್ದಾರೆ. ಅವ್ರ ಅಂಗಡಿಗೆಲ್ಲ ಹೋದರೆ ಅವರೇ ಅಂತೆ ಮಾಡೋದು. ಫಸ್ಟ್ ಇವರು ನಮ್ಮನೆ ಹತ್ರನೇ ಇದ್ದಿದ್ದು. ಇಲ್ಲಿ ಸುಮಂತ್ ಆ ಕಡೆ, ಸುಮಂತ್ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾನಲ್ಲ ಒಬ್ಬ ಹುಡುಗ, ಅವನೇ ಪವನ್ ಅಂತ, ಅವ್ರದೇ ಇದು ಅಂಗಡಿ. ನೀವು ಕನಕ್ಪುರ ಮೇನ್ ರೋಡಲ್ಲಿ ಹೋಗ್ತಾ ಲೆಫ್ಟ್ ಸೈಡೇ ಬರುತ್ತೆ ಇವ್ರದ್ದು ಅಂಗಡಿ. ಸೊ ನಾವಲ್ಲಿ ಶುಗರ್ ಕೇನ್ ಜ್ಯೂಸು ಮತ್ತು ಪಾನಿಪುರಿ ಎಲ್ಲ ತಿನ್ಕೊಂಡು ಸ್ಟಾರ್ಟ್ ಮಾಡಿದ್ರಿ ಮತ್ತೆ ಜರ್ನಿನ. ನೋಡಿ, ನೀವು ಕೊಳ್ಳೆಗಾಲ ಹತ್ರ ಹೋಗ್ತಾಯಿದ್ರಿ, ನೀವು ಹಳೆ ಮನೆಯೆಲ್ಲ ನೋಡ್ಬೋದು. ಮತ್ತು ಇಲ್ಲಿ ನಡ್ಕೊಂಡು ಹೋಗೋಕ್ಕೆ ಜನ ಸ್ಟಾರ್ಟ್ ಆಗಿದ್ದಾರೆ. ಸೊ ನಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅವ್ರಿಗೆಲ್ಲನೂ ಅಲ್ಲಿ ನೀರು ಮತ್ತು ಫ್ರೂಟ್ಸು ಎಲ್ಲ ಕೊಡ್ತಾ ಇರ್ತಾರೆ. ಫ್ರೂಟ್ಸ್ ಎಲ್ಲ ಫ್ರೀಯಾಗಿ ಕೊಡ್ತಾಯಿದ್ರು, ಇದು ಕಲಂಗ್ರಿ ಹಣ್ಣು ಕೊಡ್ತಾಯಿದ್ರು, ಆಮೇಲೆ ಬಾಳೆಹಣ್ಣು ಕೊಡ್ತಾಯಿದ್ರು, ಸೌತೆಕಾಯಿ ಕೊಡ್ತಾಯಿದ್ರು. ನೋಡಿ, ಇದೇ ಥರ ದೊಡ್ಡ ದೊಡ್ಡದಾಗಿ ಟೆಂಟ್ ಹೌಸ್ ಎಲ್ಲ ಹಾಕಿರ್ತಾರೆ, ಟೆಂಟೆಲ್ಲ ಹಾಕಿರ್ತಾರೆ. ನಡ್ಕೊಂಡು ಹೋಗೋರಿಗೆ ಊಟ ಮತ್ತು ನೀರು ಎಲ್ಲ ಕೊಡ್ತಾರೆ. ನೀವು ಅಲ್ಲಿ ಬೇಕಂದರೆ ಹೋಗ್ಬಿಟ್ಟು ರೆಸ್ಟು ಸಹ ಮಾಡ್ಬೋದು. ನೋಡಿ ಜನ, ನೀವಿಲ್ಲಿ ನೋಡ್ಬೋದು, ಪಾಪ ಅವ್ರ ಬ್ಯಾಗ್ನೆಲ್ಲ ಇಟ್ಕೊಂಡು ಹೋಗ್ತಾಯಿದ್ದಾರೆ. ಅಕಸ್ಮಾತ್ ಅವ್ರು ಏನಾದರೂ ಗ್ರೂಪಲ್ಲಿ ಬಂದಿದ್ರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಮುಂದಗಡೆ ಟೆಂಪೋ ಅಲ್ಲಿ ಅವ್ರ ಸಾಮಾನೆಲ್ಲ ಕಲಿಸ್ಬಿಟ್ಟಿರ್ತಾರೆ. ಸೊ ಅವರು ನಡ್ಕೊಂಡು ಹೋಗ್ತಾರೆ, ಅಲ್ಲಿ ಮುಂದಗಡೆ ಟೆಂಪೋ ನಿಲ್ಲಿಸಿರ್ತಾರಲ್ಲ, ಅಲ್ಲೋಗ್ಬಿಟ್ಟು ವಿಶ್ರಾಂತಿ ತೊಗೊಳೋರು ಸಹ ತೊಗೊತಾ ಇರ್ತಾರೆ. ಇಲ್ಲಿ ನೋಡ್ಬೋದು ನೀವು, ಎಷ್ಟೊಂದು ಜನ ಬರಿಗಾಲಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಸ್ಲಿಪ್ಪರ್ ಇಲ್ದಿರೋ ಒಬ್ಬೊಬ್ಬರು ಸ್ಲಿಪ್ಪರ್ ಹಾಕೊಂಡು ಹೋಗ್ತಾ ಇರ್ತಾರೆ. ಒಬ್ಬರೊಬ್ಬರು ಬರಿಕಾಲಲ್ಲಿ ಹೋಗೋಕ್ಕಾಗಲ್ಲ ಅನ್ನೋರು ಸಾಕ್ಸ್ ಸಹ ಹಾಕ್ಕೊಂಡು ಅಲ್ಲಿ ಹೋಗ್ತಾಯಿದ್ರು. ಇಲ್ಲಿ ಒಂದು ಟೈಮು 6:00 ಆಗಿರಬೇಕು, ಆವಾಗಲೂ ಸಹ ಜನ ನಡ್ಕೊಂಡು ಹೋಗ್ತಾನೆ ಇದ್ದರು. ಬಿಸಿಲು ಅಂದಿರ, ಗಾಳಿ ಅಂದಿರ, ಏನು ಲೆಕ್ಕ ಮಾಡಿದೆ ಅವರು ಪಾಪ ನಡ್ಕೊಂಡು ಹೋಗ್ತಾಯಿದ್ರು MMLS. ನಾವಲ್ಲಿ ರೀಚ್ ಆಗಿದ್ದೆ, 1:08 ಹಂಗೆ ರೀಚ್ ಆದ್ರಿ ದೇವಸ್ಥಾನ. ಆ ರಾತ್ರಿಯಲ್ಲೂ ಜನ ನಡ್ಕೊಂಡೇ ಹೋಗ್ತಾಯಿದ್ರು ಅಷ್ಟು ಕತ್ಲಲ್ಲೂ, ಅದೆಲ್ಲ ಕಾಡು, ಬಟ್ ಸ್ಟಿಲ್ ಅದರಲ್ಲೂ ಜನ ನಡ್ಕೊಂಡು ಹೋಗ್ತಾಯಿದ್ರು. ಇಲ್ಲಿ ಸಾವಿರಾರು ಜನ ನಡ್ಕೊಂಡು ಹೋಗ್ತಾ ಇರ್ತಾರೆ, ಯಾಕಂದರೆ ಅವರೆಲ್ಲನೂ ಹರಕೆ ಮಾಡ್ಕೊಂಡಿರ್ತಾರೆ, ಏನಾದರೂ ಕೆಲಸ ಆದರೆ ನಾನು ನಡ್ಕೊಂಡು ಬರ್ತೀನಿ ಅಂತ. ಈ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ತುಂಬ ಸತ್ಯ ಇದೆ, ನಾವು ಏನು ಹರಕೆ ಮಾಡ್ಕೊಂಡ್ರೂ ಅದು ನಡೆಯುತ್ತೆ ಅಂತ. ಎಕ್ಸಾಂಪಲು ಈ ಜನಗಳೇ ನೋಡಿ, ಇಷ್ಟು ಜನ ಹೋಗ್ತಾಯಿದ್ದಾರೆ ಅಲ್ಲಿ ಪಾದಯಾತ್ರೆ ಮಾಡಿಕೊಂಡು. ನಿಮಗೂ ಏನಾದರೂ ಕೆಲಸ ಆಗಬೇಕಂತ ಹೇಳಿದ್ರೆ ನೀವು ಈ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿ ಹರಕೆ ಮಾಡ್ಕೊಂಡು ಬನ್ನಿ, ಹಾಗೂ ಕಮೆಂಟ್ ಮಾಡಿ ನೀವು ಹೋಗಿದ್ರಾ ಇಲ್ವಾ ಅಂತ. ಅಲ್ಲಿ ಸುಮಂತ್ ಅವ್ರ ಮಾವವ್ರದ್ದು ಅಡುಗೆ ಇತ್ತು, ಅವರು ಅನ್ನದಾನ ಮಾಡ್ತಾರೆ ಅಲ್ಲಿ ಯಾವಾಗ್ಲೂ. ಇದು 4th ಇಯರ್ ಅನಿಸುತ್ತೆ ಅಲ್ಲಿ ಮಾಡ್ತಾಯಿರೋದವರು. ನೋಡಿ, ಸ್ಟಾರ್ಟಿಂಗಲ್ಲಿ ಇದೇ ಥರ ಎಷ್ಟೊಂದು ಜನ ಇಲ್ಲಿ ಟೆಂಟ್ ಹಾಕ್ಕೊಂಡು ಫ್ರೀ ಅನ್ನದಾನ ಮಾಡ್ತಾಯಿರ್ತಾರೆ, ಅದರಲ್ಲಿ ಇವರು ಒಬ್ಬರು. ನೋಡಿ, ಇವ್ರದ್ದು ಟೆಂಟ್ ಹೌಸ್ ಇದೆ, ಆಮೇಲೆ ಇವ್ರ ಕೇಟ್ರಿಂಗ್ ಇದೆ. ಸೊ ಇಲ್ಲಿ ಅವರು ಫ್ರೀಯಾಗಿ ಅಡುಗೆ ಮಾಡಿಬಿಟ್ಟು ಫ್ರೀಯಾಗಿ ಊಟ ಹಂಚ್ತಾರೆ. ನೋಡಿ, ಇಲ್ಲಿ ಅನ್ನದಾನ ಮಾಡ್ತಾಯಿದ್ದಾರೆ. ನೋಡಿ, ಪಲಾವ್ ಮಾಡಿದ್ರು, ಆಮೇಲೆ ನೋಡಿ ನೀರು ಸಹ ಅವರೇ ಕೊಡ್ತಾರೆ. ನೋಡಿ, ಈ ಥರ ಸ್ಮಾಲ್ ಪ್ಯಾಕೆಟ್ ಮಾಡಿಬಿಟ್ಟು, ಮೊಸರು ಅನ್ನ ಇತ್ತು, ಪಾಯಸ ಇತ್ತು, ಆಮೇಲೆ ಅನ್ನ, ಆಮೇಲೆ ಇದು ಸಾಂಬಾರು, ಕಾಳು ಸಾರು ಎಲ್ಲ ಮಾಡಿದರು, ಆಮೇಲೆ ಮುದ್ದೆನೂ ಸಹ ಮಾಡಿದರು. ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ತೋರಿಸ್ತೀನಿ ಇವರು ಎಷ್ಟು ಇದೆಲ್ಲ ಪ್ರಿಪೇರ್ ಮಾಡ್ಕೊಳಕ್ಕೆ, ಇದೆಲ್ಲ ಮಾಡೋಕ್ಕೆ ಎಷ್ಟು ಕಷ್ಟ ಆಗುತ್ತೆ, ಕಷ್ಟದಿಂದ ಮಾಡ್ತಾರೆ ಇವರು ಪಾಪ.
ಅನ್ನದಾನ ಇಷ್ಟು ಸಾವಿರಾರು ಜನಕ್ಕೆ ಅನ್ನದಾನ ಮಾಡೋದಂದ್ರೆ ಏನು, ಅದೆಲ್ಲ ಸುಲಭ ಅಲ್ಲ. ಅದು ನೋಡಿ, ನೀವು ಎಷ್ಟು ಬೇಕೋ ಅಷ್ಟು ಊಟ ಊಟ ಹಾಕಿಸ್ಕೊಂಡು ಊಟ ಮಾಡ್ಬೋದು. ನಾವು ಸಹ ಅಲ್ಲಿ ಸ್ವಲ್ಪ ಸುಮಂತು ನಾವು ಹೋಗಿದ್ದವರೆಲ್ಲರೂ ಸ್ವಲ್ಪ ಅನ್ನದಾನ ಈ ಥರ ಬಡ್ಸೋಕ್ಕೆ ಹೆಲ್ಪ್ ಮಾಡಿದ್ರಿ. ನೋಡಿ, ನೋಡಿ ಇದು ತಾಳ್ ಬೆಟ್ಟ ಅಂತ, ಸ್ಟಾರ್ಟಿಂಗ್ ಆಫ್ ಬೆಟ್ಟ ಇದು ಹತ್ತೋದು. ಎಷ್ಟು ಜನ ಪಾಪ, ಇಲ್ಲೇ ಟೈಮ್ ಆಗಿದೆಯಲ್ಲ, ರಾತ್ರಿ ಆಗಿದೆ, ಸೊ ಇಲ್ಲೇ ಎಲ್ಲ ವಿಶ್ರಾಂತಿ, ಇಲ್ಲೇ ಮಲ್ಕೊಳಕ್ಕೆಲ್ಲ ರೆಡಿ ಮಾಡ್ಕೊತಿದ್ದಾರೆ. ಒಂದು ಟಾರ್ಪಲ್ ತೊಗೊಂಡು ಬಂದು ಅಲ್ಲೇ ಸಿಗುತ್ತೆ, ಟಾರ್ಪಲ್ ಹಾಕ್ಕೊಂಡು ಮಲ್ಕೊತಾರೆ. ಇಲ್ಲಿ ನೋಡ್ಬೋದು ನೀವು, ರಾತ್ರಿ ಆಗಿದೆ, ಇನ್ನೂ ಬೆಟ್ಟ ಹತ್ತಾನೆ ಇದ್ದಾರೆ ಜನ. ಅಲ್ಲಿ ನಾವು ಒಂದು 9 ಗಂಟೆ ಹಂಗೆ ರೀಚ್ ಆದ್ರಿ ದೇವಸ್ಥಾನ. ನೋಡ್ಬೋದು ನೀವಿಲ್ಲಿ ಸ್ಟಾರ್ಟಿಂಗ್ ಆಫ್ ದೇವಸ್ಥಾನದಲ್ಲೇ ನೀವು ಇಲ್ಲಿ ಹೂವು ಮತ್ತು ಇದೆಲ್ಲ ಮಾರ್ತಾಯಿದ್ದಾರೆ. ಇದು ಒಳಗಡೆ ದೇವಸ್ಥಾನದ ಒಳಗಡೆ ಸ್ಟಾರ್ಟಿಂಗು. ಜನ ನೋಡಿ ಪಾಪ, ಎಷ್ಟು ಜನ ಬಂದುಬಿಟ್ಟು ಅಲ್ಲೇ ಮಲ್ಕೊಂಡಿದ್ದಾರೆ. ಚಿಕ್ಕ ಮಕ್ಕಳು ಎಲ್ಲರೂ ಸಹ ಅಲ್ಲೇ ಮಲ್ಕೊಂಡಿದ್ದಾರೆ. ನೀವು ದೇವಸ್ಥಾನದ ಲೈಟಿಂಗ್ ಎಲ್ಲ ನೋಡ್ಬೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ ಎಲ್ಲನೂ. ಆದರೆ ತುಂಬ ಜನ ಇದ್ದರು ನೋಡಿ. ಇದು ತೇರು, ಇದನ್ನು ಸಹ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನೀವು ನಡ್ಕೊಂಡು ಬರ್ತಾರಲ್ಲ, ಅವ್ರಿಗೇ ಸಪ್ರೇಟ್ ಲೈನ್ ಇರುತ್ತೆ, ಸೊ ಅವ್ರು ಈಸಿಯಾಗಿ ದರ್ಶನ ಮಾಡ್ಕೋಬೋದು. ನಾರ್ಮಲಾಗಿ ಬಸ್ಸಲ್ಲಿ ಎಲ್ಲ ಬರ್ತಾರಲ್ಲ, ಅವ್ರಿಗೇ ಸಪ್ರೇಟ್ ಲೈನ್ ಇರುತ್ತೆ, ಸೊ ಅವ್ರಿಗೆ ಬೇರೆ ದರ್ಶನದ್ದು ಲೈನು. ನೋಡಿ, ನಮ್ಮದೆಲ್ಲ ಆಯಿತು ದರ್ಶನ ಎಲ್ಲನೂ, ಮನೆಗೆ 1:10.